ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೊಂದು ಪೇಜ್ ನಂಬರ್ ನೂರ ಅರವತ್ನಾಲ್ಕು ಸತ್ಯದ ಆತ್ಮನು ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯಗಳಲ್ಲಿಯೂ ಸತ್ಯಕ್ಕೆ ಸೇರಿಸುವನು ಆತನು ತನ್ನಷ್ಟಕ್ಕೆ ತಾನೇ ಮಾತನಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು ಯೋಹಾನ ಹದಿನಾರನೇ ಅಧ್ಯಾಯ ಹದಿಮೂರನೇ ವಚನ ಈ ಪ್ರಸ್ತಾಪದ ವಾಕ್ಯ ಭಾಗವನ್ನು ನಾವೀಗಾಗಲೇ ಎಂಟನೇ ಅಧ್ಯಾಯದಲ್ಲಿ ಪರಿಗಣಿಸಿದ್ದೇವೆ ಆದರೆ ಕೆಲವೊಂದು ಹೆಚ್ಚುವರಿ ಲಕ್ಷಣಗಳನ್ನು ನಾವಿಲ್ಲಿ ಪರಿಗಣಿಸಬೇಕಾಗಿದೆ ಶಿಷ್ಯರುಗಳು ಯಹೋದ್ಯರು ಸ್ವಾಭಾವಿಕ ಮಂದಿಯೂ ಆಗಿದ್ದ ಅವರು ಎಲ್ಲ ಸಂಗತಿಗಳನ್ನು ಪ್ರಾಪಂಚಿಕ ದೃಷ್ಟಿಕೋನದಿಂದಲೇ ನೋಡುವವರಾಗಿದ್ದರು ಮತ್ತು ಮಾನವ ವಿಮೋಚನವೊಂದನ್ನು ಮತ್ತು ಪತನಗೊಂಡವರ ಕೈಯಲ್ಲಿ ಭೂಲೋಕದ ರಾಜ್ಯವೊಂದನ್ನು ನಿರೀಕ್ಷಿಸುವವರಾಗಿದ್ದರು ನಮ್ಮ ಕರ್ತನು ಅವರೊಂದಿಗೆ ಪರಲೋಕ ರಾಜ್ಯದ ಬಗ್ಗೆ ಮಾತನಾಡುವವನಾಗಿದ್ದಾನೆ ಆದರೆ ಇದುವರೆಗೆ ಆತನು ತಾನು ಸಾಯಲೇಬೇಕಾಗಿದೆ ಅವರನ್ನು ಬಿಟ್ಟು ಬಹುದೂರವಾದ ದೇಶದೊಂದಕ್ಕೆ ಹೋಗಿ ರಾಜ್ಯವೊಂದರ ಅಧಿಕಾರವನ್ನು ಪಡೆಕೊಳ್ಳಲು ಹೋಗಬೇಕಾಗಿದೆ ಲೂಕ ಹತ್ತೊಂಬತ್ತನೇ ಅಧ್ಯಾಯ ಹನ್ನೆರಡನೇ ವಚನ ಮತ್ತು ಅಲ್ಲಿಂದ ತಿರುಗಿ ಬಂದು ಇಲ್ಲಿ ತನ್ನ ರಾಜ್ಯವೊಂದನ್ನು ಸ್ಥಾಪಿಸಿ ಅದರಲ್ಲಿ ತನ್ನೊಂದಿಗೆ ನಿಷ್ಠಾವಂತರನ್ನು ಸಹ ಆ ರಾಜ್ಯದ ಜೊತೆ ವಾರಸುದಾರಗಳಾಗಿ ಮಹಿಮೆ ಪಡಿಸುವವರಾಗಿ ಅವರಿಗೆ ವಿವರಿಸಿ ಹೇಳುವುದಿಲ್ಲ ಆತನ ಈ ಪ್ರಕಟಣೆಯಿಂದ ನಿರಾಶೆಗೊಂಡ ಅವರು ಸಮಾಧಾನ ಪಡಿಸುವವನಾಗಿ ಆತನು ಅವರಿಗೆ ತಾನು ಅವರನ್ನು ಒಬ್ಬಂಟಿಗರನ್ನಾಗಿ ಬಿಡುವುದಿಲ್ಲ ಆದರೆ ತಂದೆಯು ತನ್ನನ್ನು ಇಲ್ಲಿಗೆ ತಂದು ಕಾರ್ಯ ಮಾಡುವುದಕ್ಕಾಗಿ ಕಳಿಸಿದಂತೆಯೇ ತನ್ನ ಗೈರು ಹಾಜರಿಯಲ್ಲಿ ತಂದೆಯು ಅವರಿಗೆ ಸಮಾಧಾನ ಉಂಟು ಮಾಡುವ ಸಹಾಯಕನೊಬ್ಬನನ್ನು ಆತನ ಹೆಸರಿನಲ್ಲಿ ಅಥವಾ ಆ ಕಾಲಕ್ಕೆ ಆತನ ಪ್ರತಿನಿಧಿಯಾಗಿ ಅವರ ಬಳಿಗೆ ಕಳಿಸಿಕೊಟ್ಟಿದ್ದಾನೆಂಬ ಭರವಸೆಯನ್ನು ನೀಡುವವನಾಗಿದ್ದಾನೆ ಬರಲಿರುವ ಸಮಾಧಾನ ಪಡಿಸುವವನು ಪವಿತ್ರಾತ್ಮನು ಮತ್ತೊಬ್ಬ ಮೆಸ್ಸಿಯನು ಅಥವಾ ಬೇರೊಬ್ಬ ಬೋಧಕನು ಎಂಬ ಕಲ್ಪನೆಯು ಅವರಲ್ಲಿ ಉಂಟಾಗದಂತೆ ಆತನು ತನ್ನಷ್ಟಕ್ಕೆ ತಾನೇ ಮಾತನಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಎಂಬ ಮಾತುಗಳನ್ನು ಹೇಳುವವನಾಗಿದ್ದಾನೆ ಆತನು ಸ್ವತಂತ್ರವಾಗಲಿ ಅವರು ಈಗಾಗಲೇ ಹೊಂದಿ ಆತನ ಬೋಧನೆಗಳಿಗೆ ಸಾಮರಸ್ಯವಿಲ್ಲದಂತೆ ಆಗಲಿ ಮಾತನಾಡುವುದಿಲ್ಲ ಆದರೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು ಈ ಮಾತುಗಳಲ್ಲಿ ಸಮಾಧಾನಪಡಿಸುವ ಈ ಪವಿತ್ರಾತ್ಮನು ತನ್ನ ಮತ್ತು ತನ್ನ ತಂದೆಯ ನಡುವೆ ಕೇವಲ ಒಂದು ಸಮರ್ಪಕ ವಾಹಿನಿಯಾಗಿರುತ್ತಾನೆ ಮತ್ತು ನನ್ನ ನಿಷ್ಠಾವಂತ ಬೆಂಬಲಕರದ ನೀವುಗಳು ಮತ್ತೊಂದು ಕಡೆಯಲ್ಲಿರುತ್ತೀರಿ ಸತ್ಯದ ಆತ್ಮನು ನನ್ನ ಪ್ರತಿನಿಧಿಯಾಗಿ ಹೆಚ್ಚು ನಿರ್ದಿಷ್ಟವಾಗಿ ನಾನೀಗಾಗಲೇ ನಿಮಗೆ ತಿಳಿಸಿರುವ ನೀವಿನ್ನು ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಸಿದ್ಧರಾಗಿರದ ವಿವಿಧ ಸತ್ಯ ಸಂಗತಿಗಳನ್ನು ಮತ್ತಷ್ಟು ವಿಸ್ತರಿಸಿಗೊಳಿಸಿ ನಿಮ್ಮ ಗಮನಕ್ಕೆ ತರುತ್ತೇನೆ ನಿಜವಾಗಿಯೂ ನಾನು ನಿಮಗಾಗಿ ಈಡುಬಲಿಯಾಗಿ ಅರ್ಪಿತನಾಗಿ ತಂದೆಯ ಬಳಿಗೆ ಏರಿ ಹೋಗಿ ನಿಮ್ಮ ಪರವಾಗಿ ಅದನ್ನು ಆತನಿಗೆ ಸಮರ್ಪಿಸುವವರೆಗೂ ನೀವು ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಯುಕ್ತವಲ್ಲ ನಂತರದಲ್ಲಿ ತಂದೆಯ ಯೋಜನೆಯೊಂದಿಗೆ ಸಾಮರಸ್ಯದಿಂದ ನಾನು ಆ ಸಮಾಧಾನದಾಯಕ ಮೂಲಕವಾಗಿ ಅನೇಕ ಆತ್ಮಿಕ ಸಂಗತಿಗಳನ್ನು ನಿಮ್ಮೊಡನೆ ವ್ಯವಹರಿಸಲು ಸಾಧ್ಯವಾಗುತ್ತದೆ ಅವುಗಳಿಗೆ ನೀವಿನ್ನೂ ಸಿದ್ಧರಾಗಿಲ್ಲ ಮತ್ತು ಇನ್ನೂ ಪಾಪ ಪ್ರಾಯಶ್ಚಿತ್ತವು ಆಗದೇ ಇರುವುದರಿಂದ ಅವುಗಳಿಗೆ ಇನ್ನೂ ನಿಮಗೆ ಹಕ್ಕಿಲ್ಲ ಮತ್ತು ಮುಂದಿನ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳುವ ಯುಕ್ತ ಸಮಯವು ಬರುವಾಗ ಈ ದೇವರು ನನ್ನ ಆತ್ಮನು ನನ್ನ ಹೆಸರಿನಲ್ಲಿ ಕಳುಹಿಸಲ್ಪಟ್ಟವನು ನನ್ನ ವಿಮೋಚಕನ ಕಾರ್ಯದ ಫಲವಾಗಿ ಬಂದವನು ಅಗತ್ಯವಾದ ಮತ್ತು ಅರ್ಥ ಮಾಡಿಕೊಳ್ಳಲು ನಿಮಗೆ ಸೂಕ್ತವಾದ ಎಲ್ಲ ಸಂಗತಿಗಳನ್ನು ನಿಮಗೆ ಹಂತ ಹಂತವಾಗಿ ಸಂಪೂರ್ಣವಾಗಿ ಅರ್ಥವಾಗುವಂತೆ ಮಾತನಾಡುವನು ಎಂದು ಹೇಳಿದ ಹಾಗಾಯಿತು ಆತನು ತಂದೆಯ ಪವಿತ್ರ ಆತ್ಮನನು ಪ್ರಭಾವವು ಅಥವಾ ಶಕ್ತಿಯು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು ತಂದೆಗೆ ಇರುವುದೆಲ್ಲ ನನ್ನದು ಆತನ ಮತ್ತು ನನ್ನ ಯೋಜನೆಗಳು ಸಮರ್ಪಕವಾಗಿ ಅನ್ಯನ್ಯತೆಯಲ್ಲಿವೆ ಆದುದರಿಂದ ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುವನೆಂದು ಹೇಳಿದನು ಯೋಹಾನ ಹದಿನಾರನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನೈದನೇ ವಚನ దేవరి వాక్యవన్న ఆశీర్వదించి ఆమె